ನಿಮ್ಗೆ ಎರಡು ವಿಧಾನಸಭಾ ಉಪಚುನಾವಣೆಗಳು ಇಲ್ಲಿ ಲೋಕಸಭೆಯಲ್ಲಿ 400,000 ಹೆಚ್ಚಿನ ಅಂತರದಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ದಿನೇ ದಿನೇ ವಾತಾವರಣ ನಮ್ಮ ಅನುಕೂಲಕರವಾಗ್ತಾ ಇದೆ. ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಸಾಯಂಕಾಲದೊಳಗೆಲ್ಲ ಪ್ರಚಾರ ಒಂದು ರೀತಿ ಮುಗಿಯುತ್ತಾ ಬರುತ್ತೆ. ನಾನು ಮತ್ತಾರಲ್ಲಿ ವಿನಂತಿ ಮಾಡ್ತೇನೆ, ಅವರ ಕುಟುಂಬದವರ ಸ್ಯಾಕ್ರಿಫೈಸನ್ನು ಅರ್ಥ ಮಾಡಿಕೊಂಡು ಅವ್ರ ಶ್ರೀಮತಿಯವರೇ ನಿಂತಿರೋದ್ರಿಂದ ದಯಮಾಡಿ ಸಹಕರಿಸಿ ಮತದಾನ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ವಿಶೇಷವಾಗಿ ಮಹಿಳೆಯರು ಹೆಚ್ಚು ಪ್ರಮಾಣದಲ್ಲಿ ಬಂದು ಮೊದಲ ಬಾರಿಗೆ ಮಹಿಳಾ ಅಭ್ಯರ್ಥಿ ನಿಲ್ಲಿಸಿದ್ದೇವೆ. ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ವಿನಂತಿ ಮಾಡ್ತೀನಿ. ಇವತ್ತು ನಾಳೆ ಎರಡು ದಿನ ಮಾಡಿದ್ರೆ ಮುಗೀತಲ್ಲಪ್ಪ. ಸೊ ನಾವು ಕರ್ತವ್ಯ ಚುನಾವಣೆ ಟೈಮಲ್ಲಿ ಬರಬೇಕು, ಒಂದ್ಸರಿ ಟೈಮ್ ಕೊಟ್ಟ ಮೇಲೆ ನಾನು ತಪ್ಪಿಸೋದಿಲ್ಲ. ಹಾಗಾಗಿ ಇವತ್ತು ನಾಳೆ ಇದ್ದು ಸಾಯಂಕಾಲದ ಮೇಲೆ ವಾಪಸ್ ನೀವೇ ಬರ್ತಿರಲ್ಲಪ್ಪ, ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಇದೆ, ವಾತಾವರಣ ತುಂಬ ಚೆನ್ನಾಗಿದೆ. ಅಪ್ಪ ನಾನು ಬೇರೆಯವರು ಅಭ್ಯರ್ಥಿಗಳ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯ ನಮ್ಮ ಅಭ್ಯರ್ಥಿಗಳ ಪರವಾಗಿ ಮತದಾರನ ಭೇಟಿ ಮಾಡಿ ಓಟ್ ಕೇಳುವಂಥದ್ದು. ಸೊ ಅದಕ್ಕೆ ತಪ್ಪು ಕಲ್ಪನೆ ಮಾಡಿಕೊಂಡು ಬೇರೆ ಏನೋ ಹೇಳಿದ್ರೆ ಅದಕ್ಕೆ ನಾನೇ ಟೀಕೆ ಮಾಡೋಕೆ ಹೋಗುತ್ತೆ. ಅದು ಅವರವ್ರು ಸ್ವತಂತ್ರ ಇದ್ದಾರೆ, ಏನು ಬೇಕಾದ್ರು ಮಾತಾಡಿದ್ರು. ಯಾರು ಮಾತಾಡ್ತೀನಿ ಅವ್ರ ಜೊತೆ ಮಾತು ಇವತ್ತು ಸಾಧ್ಯವಾದ ಸಂಪರ್ಕ ಕರೋನಾ ಬಗ್ಗೆ ಈಗಾಗಲೇ 18ನೇ ತಾರೀಕು 4 ಗಂಟೆಗೆ ಪ್ರತಿಪಕ್ಷ ನಾಯಕರೆಲ್ಲ ಸಭೆ ಕರೆದಿದ್ದೇನೆ ವಿಧಾನಸೌಧದಲ್ಲಿ. ಅವ್ರ ಜೊತೆ ಅವ್ರ ಸಲಹೆಯನ್ನು ತಗೊಂಡು ಚರ್ಚೆ ಮಾಡಿ ಏನಾದರೂ ಯಾವ್ಯಾವ ಜಿಲ್ಲೆಗಳು ಇನ್ನೂ ಕರೋನಾ ಜಾಸ್ತಿ ಆಗ್ತಿದೆ ಅಲ್ಲೂ ಸಹ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಲಾಕ್ಡೌನ್ ಮಾಡೋಕ್ಕಾದ್ರೆ ಮಾಡ್ತೀವಿ. ಬೇರೆ ಯಾವುದು ಪ್ರಾಬ್ಲಮ್ ಹೌದು ಅದು ಹೌದು ತಡೆಯಕ್ಕೆ ಏನು ಮಾಡಬೇಕು ನಾನು ವಿಚಾರಿಸ್ತೇನೆ, ಜಿಲ್ಲಾಧಿಕಾರಿಗೆ ಸೂಚನೆ ಕೊಡ್ತೇನೆ.